ಹಾಯ್ ಹಲೋ ನಮಸ್ತೆ ನಮಸ್ಕಾರ ಕರ್ನಾಟಕ, ನನ್ನ ಮೊದಲನೇ ವ್ಲಾಗಲ್ಲೇ ಬಿಗ್ ಬಾಸ್ ಟೀಸರ್ನ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಲೊಕೇಶನ್ನು ಸರ್ಚ್ ಹೇಗಾಯಿತು, ಲೊಕೇಶನ್ಗೆ ಹೇಗೆ ಸಿಕ್ತು, ಆ್ಯಂಡ್ ಲೊಕೇಶನ್ ಹೋಗಿದ್ಮೇಲೆ ನೆಕ್ಸ್ಟ್ ಡೇ ಶೂಟ್ ಹೇಗಾಯಿತು ಅದೆಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ಸೊ ಬಿಗ್ ಬಾಸ್ ಟೀಸರ್ ಏನೋ ನಮಗೆ ಸಿಕ್ತು, ಆದರೆ ಲೊಕೇಶನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು. ನಮಗೆ ಬ್ರೀಫ್ ಆಗಿರೋ ಲೊಕೇಶನ್ ಬಂದು ಅರಳಿ ಮರ ಬೇಕಿತ್ತು, ಹಳೆಯ ಕಟಿಂಗ್ ಶಾಪ್ ಬೇಕಿತ್ತು, ಹೋಟೆಲ್ ಕಿಚನ್ ಬೇಕಿತ್ತು, ಆಫೀಸ್ ಬೇಕಿತ್ತು, ರೋಡ್ ಬೇಕಿತ್ತು, ಪಾರ್ಕ್ ಬೇಕಿತ್ತು. ಸೊ ಫೈನಲಿ ಎಲ್ಲ ಲೊಕೇಶನ್ಸು ಒಂದೇ ಕಡೆ ಸಿಕ್ತು. ಸೊ ಒನ್ಸ್ ಲೊಕೇಶನ್ ಫೈನಲ್ ಆದಮೇಲೆ ಡೈರೆಕ್ಟ್ರು, ಪ್ರೊಡ್ಯೂಸರು, ಆರ್ಟ್ ಡೈರೆಕ್ಟ್ರು, ಡಿ ಒ ಪಿ, ನಾನು, ಇಷ್ಟು ಜನ ಸೇರಿಕೊಂಡು ಲೊಕೇಶನ್ ನೋಡೋಕೆ ಹೋದ್ವಿ. ಒನ್ಸ್ ಎಲ್ಲವೂ ಕಂಪ್ಲೀಟ್ ಅಲ್ಲೇ ಫೈನಲ್ ಆಯಿತು. ಫೈನಲ್ ಆಗಿದ ತಕ್ಷಣ ನೆಕ್ಸ್ಟ್ ಡೇನೇ ಶೂಟ್. ಬೆಳಿಗ್ಗೆ 6:15ಕ್ಕೆ ಕ್ಯಾಮ್ರಾಗೆ ಪೂಜೆ ಆಯಿತು. ಆರೂವರೆಗೆ ಕ್ಯಾಮ್ರಾ ರೋಲ್ ಆಯಿತು. ಫಸ್ಟ್ ಲೊಕೇಶನ್ ಮುಗಿದ್ಮೇಲೆ ಸೆಕೆಂಡ್ ಲೊಕೇಶನ್ ಮಾರ್ಕೆಟ್ಗೆ ಹೋದ್ವಿ. ಅಲ್ಲಿಂದ ಅರಳಿ ಮರ ಶಿಫ್ಟ್ ಆಯಿತು. ತದನಂತರ ರೆಟ್ರೋ ಮನೆ. ಹೂವಿನ ಮಾರ್ಕೆಟ್ ಶೂಟ್ ಅಂತೂ ಚಿಂದೆ. ನೀನ್ ಯಾಕೆ ಹೊರ್ಗಡೆ ಹಾಕ್ಬಿಟ್ರು ನಮ್ಮನ್ನೇ, ಏನಕ್ಕಂದ್ರೆ ಪ್ಲೇಸ್ ಕಮ್ಮಿ ಅದು, ವರ್ಕಿಂಗ್ ಸ್ಪೇಸ್ ಅಂತಿದೆ. ಈಗೀಗದೆಲ್ಲ ಇದು ಬಿಗ್ ಬಾಸ್. ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? 10 ವರ್ಷದಿಂದ ನೋಡ್ತಾನೆ ಇದ್ದೀರಾ? ಇದು ದೊಡ್ಡದಾಗ್ತಾನೆ ಇದೆ. ಈ ಬಾರಿ ಇನ್ನೂ ದೊಡ್ಡದ್ ಕಾದಿದೆ. ಯಾಕಂದ್ರೆ ಇದು ಹೊಸ ದಶಕ, ಹೊಸ ಆಟ, ಹೊಸ ಅಧ್ಯಾಯ. ಹಾಗಾದ್ರೆ ಆಂಕರ್ ಹೊಸುಬ್ರಾ ನನ್ನ ಬಗ್ಗೆ ಇನ್ನೂ ನಿಮಗೆ ಗೊತ್ತಾಗಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ. ಸೊ ಪ್ಲೀಸ್ ಚೆಕ್ ಇಟ್ ಔಟ್ ಆ್ಯಂಡ್ ಫಾಲೋ ದ ಇನ್ಸ್ಟಾಗ್ರಾಮ್ ಪೇಜ್. ನಿಮಗೆ ಇಷ್ಟ ಆದರೆ ಮಾತ್ರ